ವಿದ್ಯಾರ್ಥಿಗಳೇ ನಿಮ್ಮ ರಾಮ್ ಟ್ಯೂಷನ್ ಕ್ಲಾಸಸ್ಗೆ ಸ್ವಾಗತ ಇಂದು ನಾವು ನೆಕ್ಸ್ಟ್ ವಿತ್ ಗ್ರ್ಯಾಂಡ್ ಪೇರೆಂಟ್ಸ್ ಘಟಕದ ಉಳಿದ ಪ್ಯಾರಗಳ ವಿವರಣೆ ಹಾಗೂ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಯಾರ ನೋಡೋಣ ದಿ ಡೇಸ್ ಪಾಸ್ಡ್ ಕೆಲವು ದಿನಗಳ ನಂತರ ಅಂಜಲೀಜ್ ಆಂಗರ್ ಖೇಮ್ ಡೌನ್ ನೋಡಿ ಏಂಗರ್ ಸಿಟ್ಟು ಡೌನ್ ಕಡಿಮೆ ಅಂಜಲಿ ಕೋಪ ಕಡಿಮೆ ಆಗ್ತದೆ ಇಟ್ ವಾಸ್ ಇಂಪಾಸಿಬಲ್ ಟು ರಿಮೇನ್ ಎಂಗ್ರಿ ವಿತ್ ಸಂವನ್ ಹೂ ವಾಸ್ ಸೋ ಕೈಂಡ್ ನೋಡಿ ಇಲ್ಲಿ ಒಂದು ಪಾಸಿಟಿವ್ ಕಾಣ್ತದೆ ಇಂಪಾಸಿಬಲ್ ಅಸಾಧ್ಯ ರಿಮೇನ್ ತೋರಿಸು ಕೈಂಡ್ ದಯಾಳು ತನ್ನ ಬಗ್ಗೆ ದಯೆ ತೋರಿಸುವ ಅಜ್ಜ ಅಜ್ಜಿಯರ ವಿರುದ್ಧ ಸಿಟ್ಟು ಮಾಡಿಕೊಳ್ಳುವುದು ಅಸಾಧ್ಯವೆನಿಸಲು ಅವಳಿಗೆ ಪ್ರಾರಂಭವಾಗ್ತದೆ ಅಂದರೆ ಇಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಬೆಳೀತದೆ ಅಂದರೆ ವಿದ್ಯಾರ್ಥಿಗಳೇ ಅವರ ಮಧ್ಯೆ ಏನೂ ರಾಜಿಯಾದಂತೆ ಆದಂತೆ ಕಾಣಿಸ್ತದೆ ಅಲ್ವಾ ದಾದಿ ಸ್ಟಾಪ್ಡ್ ಕಮೆಂಟಿಂಗ್ ಆನ್ ಹರ್ ಕ್ಲೋತ್ಸ್ ಆ್ಯಂಡ್ ಈವನ್ ಬಾಟ್ ಹರ್ ಎ ಪ್ರೆಟ್ಟಿ ಟೀ ಶರ್ಟ್ ವೆನ್ ದೇ ವೆಂಟ್ ಸೈಟ್ ಸೇಯಿಂಗ್ ನೋಡಿ ವಿದ್ಯಾರ್ಥಿಗಳೇ ಕಮೆಂಟಿಂಗ್ ಟೀಕೆ ಮಾಡುವುದು ಅಜ್ಜ ಅಜ್ಜಿ ಬಟ್ಟೆ ಕುರಿತು ಟೀಕೆ ಮಾಡೋದನ್ನು ನಿಲ್ಲಿಸ್ತಾರೆ ಸಂಜೆ ಹೊತ್ತು ಹೊರಗಡೆ ಹೋದಾಗ ಸುಂದರವಾದ ಒಂದು ಟೀ ಶರ್ಟನ್ನು ಅಂಜಲಿಗೆ ಕೊಡಿಸ್ತಾರೆ ನೋಡಿ ವಿದ್ಯಾರ್ಥಿಗಳೇ ಅಂದರೆ ಪಾಸಿಟಿವ್ನೆಸ್ ಇಬ್ಬರಲ್ಲಿ ಒಂದು ಹೊಂದಾಣಿಕೆ ಆಯಿತು ಟಿ ವಿ ಬಿಕೇಮ್ ಎ ಡಿವೈಡ್ ಶೆಡ್ಯೂಲ್ಡ್ ಆಫ್ ದಿ ಮೋಸ್ಟ್ ವಾಂಟೆಡ್ ಪ್ರೋಗ್ರಾಮ್ಸ್ ಆನ್ ಈಚ್ ಇಂಡಿವಿಜುವಲ್ ಲೀಸ್ಟ್ ನೋಡಿ ವಿದ್ಯಾರ್ಥಿಗಳೇ ಶೆಡ್ಯೂಲ್ಡ್ ಅವಧಿ ಡಿವೈಡೆಡ್ ಹಂಚಿಕೊಳ್ಳುವುದು ವಾಂಟೆಡ್ ಬೈಸು ಪ್ರೋಗ್ರಾಮ್ಸ್ ಕಾರ್ಯಕ್ರಮಗಳು ಇಂಡಿವಿಜುವಲ್ ವೈಯಕ್ತಿಕ ಲಿಸ್ಟ್ ಪಟ್ಟಿ ತಮಗೆ ಇಷ್ಟ ಆಗುವ ಕಾರ್ಯಕ್ರಮಗಳ ಪಟ್ಟಿ ತಯಾರಿಸ್ತಾರೆ ಆ ವೇಳೆಯನ್ನು ಹಂಚಿಕೆ ಮಾಡಿ ಟಿವಿಯನ್ನು ನೋಡಲು ಪ್ರಾರಂಭಿಸ್ತಾರೆ ಅಂದರೆ ವಿದ್ಯಾರ್ಥಿಗಳೇ ಅವರು ಟಿ ವಿ ನೋಡ್ತಾರೆ ಇವಳು ಟಿ ವಿ ನೋಡಲು ಪ್ರಾರಂಭ ಮಾಡ್ತಾಳೆ ದಾದಾ ಹೆಲ್ಪ್ಡ್ ಅಂಜಲಿ ವಿತ್ ಆರ್ ಪ್ರಾಜೆಕ್ಟ್ಸ್ ಆ್ಯಂಡ್ ಹಿ ವಾಸ್ ಎ ಬಿಗ್ ಹೆಲ್ಪ್ ವಿತ್ ದಿ ಮ್ಯಾಥ್ಸ್ ಸಿಲೆಬಸ್ ನೋಡಿ ಪ್ರೊಜೆಕ್ಟ್ ನಿಯೋಜಿತ ಕಾರ್ಯ ಹೆಲ್ಪ್ ಸಹಾಯ ಮಾಡು ಮ್ಯಾಥ್ಸ್ ಗಣಿತ ವಿದ್ಯಾರ್ಥಿಗಳೇ ಅಂಜಲಿ ಶಾಲೆಯ ಪ್ರಾಜೆಕ್ಟ್ ವರ್ಕ್ಗಳಲ್ಲಿ ಅಜ್ಜನವರು ಸಹಾಯ ಮಾಡ್ತಾರೆ ಹಾಗೂ ಅವಳಿಗೆ ಗಣಿತದ ಬಗ್ಗೆ ತಿಳಿಸಿ ಲೆಕ್ಕಗಳನ್ನು ಬಿಡಿಸಲು ಸಹಾಯ ಮಾಡ್ತಾರೆ ವಿದ್ಯಾರ್ಥಿಗಳೇ ಹಿ ಆಲ್ಸೋ ಗಾಟ್ ಅಂಜಲಿ ಇನ್ ಟು ದಿ ಹ್ಯಾಬಿಟ್ ಆಫ್ ರೀಡಿಂಗ್ ದ ನ್ಯೂಸ್ ಪೇಪರ್ ಅವಳ ಅಜ್ಜನ ಸುದ್ದಿ ಪತ್ರಿಕೆಗಳನ್ನು ಓದುವ ಹವ್ಯಾಸ ಅಂಜಲಿಯಲ್ಲಿಯೂ ಕೂಡ ಬೆಳೆಸಿಕೊಳ್ತಾಳೆ ಹಿ ರೀಡ್ ದಿ ಹೆಡ್ಲೈನ್ಸ್ ಟು ಹರ್ ವೆನ್ ಹೀ ವೇಟೆಡ್ ಫಾರ್ ಹರ್ ಬಸ್ ಟು ಅರೈವ್ ಎಟ್ ದಿ ಬಸ್ ಸ್ಟಾಪ್ ಎವ್ರಿ ಮಾರ್ನಿಂಗ್ ಪ್ರತಿದಿನ ಮುಂಚಾನೆ ಶಾಲೆಗೆ ಹೋಗುವ ಬಸ್ಸಿಗಾಗಿ ಕಾಗುವ ಸಂದರ್ಭದಲ್ಲಿ ಅಜ್ಜ ಪ್ರಮುಖ ಸುದ್ದಿಗಳನ್ನ ಅವಳಿಗೆ ಏನು ಮಾಡ್ತಿರ್ತಾನೆ ಓದಿ ಹೇಳ್ತಾ ಇರ್ತಾನೆ ಅಂಜಲಿ ಮದರ್ ವರ್ಕ್ಡ್ ಇನ್ ಹ್ಯಾನ್ ಆಫೀಸ್ ಆ್ಯಂಡ್ ಶಿ ಲೆಫ್ಟ್ ಅಲಾಂಗ್ ವಿತ್ ಹರ್ ಫಾದರ್ ಎವ್ರಿ ಮಾರ್ನಿಂಗ್ ನೋಡಿ ಅಂಜಲಿ ತಾಯಿ ಕಚೇರಿ ಒಂದರಲ್ಲಿ ಕೆಲಸ ಮಾಡ್ತಿರ್ತಾರೆ ವಿದ್ಯಾರ್ಥಿಗಳೇ ಅವಳನ್ನು ಅಂಜಲಿ ತಂದೆ ದಿನಾಲೂ ಬಿಟ್ಟು ಬರ್ತಿರ್ತಾರೆ ಬ್ರೇಕ್ಫಾಸ್ಟ್ ವಾಸ್ ಆಲ್ವೇಸ್ ಕಾರ್ನ್ ಫ್ಲೇಕ್ಸ್ ಆ್ಯಂಡ್ ಇಟ್ ವಾಸ್ ಯೂಜುವಲಿ ಸ್ಯಾಂಡ್ವಿಚಸ್ ಫಾರ್ ಅಂಜೂಸ್ ಟಿಫಿನ್ ನೋಡಿ ವಿದ್ಯಾರ್ಥಿಗಳೇ ಊಟದ ನೋಡು ಅಂಜೂ ತನ್ನ ಟಿಫಿನ್ ಬಾಕ್ಸ್ನಲ್ಲಿ ಯಾವಾಗಲೂ ಕಾರ್ನ್ ಫ್ಲೇಕ್ಸ್ ಅಥವಾ ಸ್ಯಾಂಡ್ವಿಚ್ಗಳನ್ನು ಕಟ್ಟಿಕೊಂಡು ಹೋಗ್ತಾ ಇರ್ತಾಳೆ ಅವಳಿಗೆ ಅದು ತಿಂದು ತಿಂದು ಬೋರ್ ಆಗಿರ್ತದೆ ಆ್ಯಂಡ್ ವೆನ್ ಹರ್ ಮದರ್ ಗಾಟ್ ಬ್ಯಾಕ್ ಇನ್ ದಿ ಈವ್ನಿಂಗ್ ನೋಡಿರಿ ಅಂಜಲಿ ತಾಯಿ ಕಚೇರಿಯಿಂದ ಸಂಜೆ ಮನೆಗೆ ಮರಳಿ ಬಂದಾಗ ಸಿ ವಾಸ್ ಸೋ ಎಕ್ಸೈಟೆಡ್ ದ್ಯಾಟ್ ಕುಕ್ಕಿಂಗ್ ಫುಡ್ ವಾಸ್ ನೆವರ್ ಗ್ರೇಟ್ ಫನ್ ಅಂಜಲಿ ತಾಯಿ ಕಚೇರಿ ಕೆಲಸ ಮುಗಿಸ್ಕೊಂಡು ಬ ದಣಿವಾಗಿರೋದ್ರಿಂದ ಅಡುಗೆ ಮಾಡಲು ನಿರು ನಿರುತ್ಸಾಹವನ್ನು ತೋರಿಸ್ತಾ ಇರ್ತಾಳೆ ಅಂದರೆ ಅವಳಿಗೆ ಊಟದ ಕುರಿತು ಪ್ರಾಬ್ಲಮ್ ಇರ್ತದೆ ಯಾರಿಗೆ ಅಂಜಲಿಗೆ ಅದು ಏನಾಗುತ್ತೆ ನೋಡೋಣ ಮುಂದೆ ಸಾಲ್ವ್ ಆಗುತ್ತೋ ಇಲ್ಲ ನೋಡೋಣ ಪ್ಯಾರಾ ನಂಬರ್ ಹಣ ನೋಡೋಣ ಬಟ್ ನಾವು ದಾದಿ ಹ್ಯಾಡ್ ಟೇಕನ್ ಓವರ್ ದಿ ಕಿಚನ್ ಆದರೆ ಅಂಜಲಿ ಅಜ್ಜಿ ಅಡುಗೆ ಮನೆಯ ಎಲ್ಲ ಜವಾಬ್ದಾರಿನ ತೆಗೆದುಕೊಳ್ತಾರೆ ಶಿ ಆ್ಯಕ್ಚುಲಿ ಸೇಡ್ ಶಿ ವಾಸ್ ಗೆಟಿಂಗ್ ಬೋರ್ಡ್ ಆಫ್ ಡೂಯಿಂಗ್ ನಥಿಂಗ್ ನಿಜವಾಗಿಯೂ ನನಗೆ ಅಡುಗೆ ಮಾಡುವುದು ತುಂಬ ಬೇಜಾರ ಕೆಲಸ ನೋಡಿದ್ರೆ ದಾದಿ ವಾಜೇ ಫ್ಯಾಂಟಾಸ್ಟಿಕ್ ಕುಕ್ ಆದರೆ ಅಜ್ಜಿ ಒಬ್ಬ ಅತಿ ಉತ್ತಮ ಅಡುಗೆ ಮಾಡುವಳಾಗಿರ್ತಾಳೆ ಅಂದರೆ ಅಡುಗೆಯಲ್ಲಿ ತುಂಬ ರುಚಿಕರ ಅಡುಗೆಯನ್ನು ಮಾಡ್ತಿರ್ತಾಳೆ ಸಡನ್ಲಿ ದೇವೇರ್ ಸಾರ್ಡ ಡಿವೈನ್ ಪರಾಟಾಸ್ ಆ್ಯಂಡ್ ಸಬ್ಜಿ ಮೀಥಿ ಆ್ಯಂಡ್ ಪಕೋಡಾಜ್ ಸಲಾಡ್ಸ್ ಆ್ಯಂಡ್ ಪಿಕಲ್ಸ್ ನೋಡಿ ಸಬ್ಜಿ ಪಲ್ಯ ಮೀಥಿ ಅಂದರೆ ಬರ್ಪಿ ಪಕೋಡಾ ಅಂದರೆ ಬಜ್ಜಿಗಳ ಸಲಾಡ್ಸ್ ತರಕಾರಿ ಪಲ್ಯಗಳು ಪಿಕಲ್ಸ್ ಉಪ್ಪಿನಕಾಯಿ ಅಂದರೆ ಅಂಜಲಿ ಅಜ್ಜಿನ ಅವರು ರುಚಿಕರವಾದ ಪರಾಟ ಪಲ್ಯ ಸಿಹಿಯಾದ ಬರ್ಪಿ ರುಚಿಕರವಾದ ಪಕೋಡಗಳನ್ನು ಹಾಗೂ ತರಕಾರಿ ಪಲ್ಯ ಉಪ್ಪಿನಕಾಯಿ ಹೀಗೆ ವಿವಿಧ ರೀತಿಯ ಮುಷ್ಠಾನ್ನ ಭೋಜನಗಳನ್ನು ಮಾಡಲು ಪ್ರಾರಂಭಿಸಿದ್ದರಿಂದ ಊಟದ ರುಚಿ ಹೆಚ್ಚಾಗ್ತದೆ ಅವರಿಗೆ ಅಡುಗೆ ತುಂಬ ಲೈಕ್ ಆಗ್ತದೆ ವಿದ್ಯಾರ್ಥಿಗಳೇ ಅಂಜಲೀಸ್ ಮದರ್ ಕುಡ್ ನೌ ಸ್ಲೋ ಡೌನ್ ಎ ಲಿಟಲ್ ಆ್ಯಂಡ್ ರೆಸ್ಟ್ ಹರ್ ಫೀಟ್ ನೋಡಿ ರೆಸ್ಟ್ ವಿಶ್ರಾಂತಿ ಫೀಟ್ ಪಾದಗಳು ಅಂಜಲಿ ಅಜ್ಜಿ ಅಡುಗೆ ಮಾಡುವ ಜವಾಬ್ದಾರಿಯಾಗಿ ತೆಗೆದುಕೊಂಡಿದ್ದರಿಂದ ಅಂಜಲಿ ತಾಯಿಗೆ ಸ್ವಲ್ಪ ವಿಶ್ರಾಂತಿ ದೊರಕಿದಂತಾಗುತ್ತೆ ಶಿ ಈವನ್ ಹ್ಯಾಡ್ ಮೋರ್ ಟೈಮ್ ಫಾರ್ ಹರ್ ಡಾಟರ್ಸ್ ಮಗಳು ಡಾಟರ್ಸ್ ಅಂದರೆ ಮಗಳು ಅವಳು ತನ್ನ ಮಗಳ ವಿದ್ಯಾಭ್ಯಾಸ ಕಡೆಗೆ ಹೆಚ್ಚಿನ ಗಮನ ಕೊಡಲು ಸಹಾಯ ಆಗ್ತದೆ ಟೈಮ್ ಸೇವ್ ಉಳಿದಿರೋದ್ರಿಂದ ಮಗಳೊಂದಿಗೆ ಹೆಚ್ಚು ಸ್ಪೆಂಡ್ ಮಾಡ್ತಾಳೆ ಸಿ ವಾಸ್ ಆಲ್ಸೋ ಸ್ಯಾಟಿಸ್ಫೈಡ್ ದ್ಯಾಟ್ ಹರ್ ಚೈಲ್ಡ್ ವಾಸ್ ಇನ್ ದಿ ಮೋಸ್ಟ್ ಕೇರಿಂಗ್ ಹ್ಯಾಂಡ್ಸ್ ಪಾಸಿಬಲ್ ನೋಡಿ ಎಷ್ಟೊಂದು ಸಂತೋಷ ನೋಡೋಳಿಗೆ ಅಂಜಲಿ ತಾಯಿಗೆ ಅಂಜಲಿಯನ್ನು ನನ್ನಂತೆ ಕಾಳಜಿ ಮಾಡುವರು ಇನ್ನೊಬ್ಬರು ಇದ್ದಾರೆ ಅಂದರೆ ಅಜ್ಜಿಯರು ಕೂಡ ಇದ್ದಾರೆ ಎಂದು ಸಂತೋಷ ಹಾಗೂ ತೃಪ್ತಿ ಪಡ್ತಾಳೆ ನಾನೊಬ್ಬಳೇ ಪ್ರೀತಿಸಲ್ಲ ಅಂಜಲಿಯನ್ನು ಅವರ ಅಜ್ಜಿ ಕೂಡ ಪ್ರೀತಿಸ್ತಾರೆ ಅಂತ ಸಂತೋಷ ಪಡ್ತಾಳೆ ಅಂದರೆ ವಿದ್ಯಾರ್ಥಿಗಳೇ ಗುಡ್ಡದಂಥ ಸಮಸ್ಯೆ ಕರಗಿ ನೀರಾಗಿ ಎಲ್ಲರಲ್ಲಿಯೂ ಹೊಂದಾಣಿಕೆ ಉಂಟಾಗ್ತದೆ ಸಂತೋಷ ಹೆಚ್ಚಾಗ್ತದೆ ಅಂತ ಲೇಖಕರ ಅಭಿಪ್ರಾಯ ವಿದ್ಯಾರ್ಥಿ ಟಿಲ್ ಒನ್ ಡೇ ವೆನ್ ದಿ ಗ್ರ್ಯಾಂಡ್ ಪೇರೆಂಟ್ಸ್ ಅನೌನ್ಸ್ ಅನ್ನು ಇಲ್ಲಿ ಒಂದು ಆಘಾತಕಾರವಾದ ವಿಷಯ ಅಡಿಗಿರ್ತವೆ ವಿದ್ಯಾರ್ಥಿಗಳೇ ಹೀಗೆ ಹಲವಾರು ತಿಂಗಳು ಕಳೆದ ನಂತರ ಒಂದು ದಿನ ಅಜ್ಜ ಅಜ್ಜಿಯರು ತಮ್ಮ ನಿರ್ಧಾರವನ್ನು ಹೇಳೇ ಬಿಡ್ತಾರೆ ವಿ ಆರ್ ಥಿಂಕಿಂಗ್ ಆಫ್ ಗೋಯಿಂಗ್ ಟು ರಿಟಾಝ್ ಪ್ಲೇಸ್ ಫಾರ್ ಎ ವೈಲ್ ಫಾರ್ ಎ ವೈಲ್ ಸ್ವಲ್ಪ ಸಮಯ ಥಿಂಕಿಂಗ್ ವಿಚಾರ ನಾವು ಸ್ವಲ್ಪ ದಿನದ ಮಟ್ಟಿಗೆ ರಿಟಾಳ ಮನೆಗೆ ಹೋಗಬೇಕೆಂದು ವಿಚಾರ ಮಾಡಿದ್ದೇವೆ ಎಂದು ತಿಳಿಸ್ತಾರೆ ಟ್ವೆಲ್ತ್ ಪ್ಯಾರ ಏನಾಗುತ್ತೆ ನೋಡಿ ಬಿಫೋರ್ ಎನಿ ಒನ್ ಕುಡ್ ಸೇ ಎನಿಥಿಂಗ್ ನೋಡಿ ಇದನ್ನು ಹೇಳಿದ ತಕ್ಷಣ ಅಜ್ಜ ಅಜ್ಜಿಯರು ನಿರ್ಧಾರವನ್ನು ಕೇಳಿದ ತಕ್ಷಣ ಯಾರಿಗೂ ಮಾತು ಬಾರದೆ ಮೂಕರ ಥರ ಆಗಿಬಿಡ್ತಾರೆ ಅಂದರೆ ಅವರಿಗೆ ಬೇಜಾರಾಗ್ತದೆ ವಿದ್ಯಾರ್ಥಿಗಳೇ ಅಂಜಲಿ ಅಂಜಲಿ ಬಸ್ಟ್ ಔಟ್ ನೋಡಿ ಅಂಜಲಿಯ ಹೃದಯಕ್ಕೆ ತುಂಬ ನೋವಾಗ್ತದೆ ಅಳವಲು ಪ್ರಾರಂಭ ಮಾಡ್ತಾಳೆ ಓ ಕ್ಯಾನ್ ಐ ಹ್ಯಾವ್ ಮೈ ರೂಮ್ ಬ್ಯಾಕ್ ದೆನ್ ನೋಡಿ ಓ ದೇವರೇ ನಾನು ಮತ್ತೆ ನನ್ನ ಹಳೆಯ ರೂಮಿಗೆ ಮರಳಿ ಹೋಗಬೇಕಾಯ್ತಲ್ಲ ಎಂದು ನೋವು ಪಡ್ತಾಳೆ ದಾದಾ ದಾದಿ ವೆನ್ ಆರ್ ಯು ಗೋಯಿಂಗ್ ಅಜ್ಜಾಜಿ ನೀವು ಎಂದು ಹೋಗ್ತಾ ಇದ್ದೀರಾ ಎಂದು ದುಃಖದಿಂದ ಕೇಳ್ತಾಳೆ ನೆಕ್ಸ್ಟ್ ಪ್ಯಾರ ನೋಡೋಣ ದಿ ಸೈಲೆನ್ಸ್ ದ್ಯಾಟ್ ಫಾಲೋಡ್ ವಾಸ್ ಟೆರಿಬಲ್ ಆ್ಯಂಡ್ ಓನ್ಲಿ ದಾದಿ ಹ್ಯಾಡ್ ಸಮ್ ಕೈಂಡ್ ಆ್ಯಂಡ್ ಜನರಲ್ ವರ್ಡ್ಸ್ ನೋಡಿ ಸೈಲೆನ್ಸ್ ಶಾಂತ ಫಾಲೋಡ್ ಮುಂದುವರೆದು ಟೆರಿಬಲ್ ಭಯಾನಕ ಜನರಲ್ ಸಾಮಾನ್ಯವಾಗಿ ಕೈಂಡ್ ದಯೆ ವರ್ಡ್ಸ್ ಮಾತುಗಳು ತಮ್ಮ ನಿರ್ಧಾರದಿಂದ ಉಂಟಾದ ಪ್ರಶಾಂತತೆ ತುಂಬ ಭಯಾನಕ ಅನಿಸ್ತದೆ ಕೆಲವೊಂದು ದಯೆ ತುಂಬಿದ ಮಾತುಗಳನ್ನು ಅಂಜಲಿ ಹಾಗೂ ಅವರ ತಂದೆ ತಾಯಿಗಳಿಗೆ ಹೇಳಿ ಸಮಾಧಾನ ಪಡಿಸ್ತಾರೆ ಯಾರು ಅಜ್ಜಿ ಲೇಟರ್ ಅಪಾರ್ಟ್ ಫ್ರಮ್ ಹರ್ ರೂಮ್ ಅಂಜಲಿ ಗಾಟ್ ದಿ ವರ್ಸ್ಟ್ ಫೈರಿಂಗ್ ಶಿ ಹ್ಯಾಡ್ ಎವರ್ ರಿಸೀವ್ಡ್ ಫ್ರಮ್ ಹರ್ ಪೇರೆಂಟ್ಸ್ ನೋಡಿ ಅಜ್ಜ ಅಜ್ಜಿ ಓದಿದ ಬಳಿಕ ಪ್ರೀತಿ ಮರೆಯಾಯ್ತದೆ ತನ್ನ ತಂದೆ ತಾಯಿಯರ ಕಡೆಯಿಂದ ಕೇವಲ ಸಿಟ್ಟನ್ನು ಮಾತ್ರ ನೋಡುವಂಥ ಅಂದರೆ ಎಲ್ಲರಿಗೂ ತುಂಬ ಬೇಜಾರಾಗಿರ್ತದೆ ಒಬ್ರಿಗೊಬ್ರು ತಮ್ಮ ಸಿಟ್ಟನ್ನು ತೋರಿಸ್ತಾ ಇರ್ತಾರೆ ಎನಿ ಹೌ ಶಿ ಹ್ಯಾಡ್ ವಾಟ್ ಶಿ ಹ್ಯಾಡ್ ವಾಂಟೆಡ್ ಆ್ಯಂಡ್ ತಾನು ಮೊದಲು ಏನು ಬಯಸ್ತಿರ್ತಾರೋ ಅದೇ ಥರ ಮನೆ ಆಗ್ತದೆ ಇನ್ ಟೂ ಡೇಸ್ ಟೈಮ್ ದೇ ವೇರ್ ಎನ್ ವಿದ್ಯಾರ್ಥಿ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿ ಏನ್ ಎರಡು ದಿನ ಕಳೆಯುವಷ್ಟರಲ್ಲಿ ಸಂತೋಷದಿಂದ ಕೂಡಿದ ತುಂಬಿದ ಮನೆ ಖಾಲಿ ಖಾಲಿ ಅನ್ನಿಸ್ತದೆ ದೊಡ್ಡ ಕುಟುಂಬ ಹೋಗಿ ಚಿಕ್ಕ ಕುಟುಂಬ ಎನಿಸಲು ಪ್ರಾರಂಭ ಆಗ್ತದೆ ವಿದ್ಯಾರ್ಥಿಗಳೇ ನೋಡಿ ಅಂದರೆ ಒಬ್ಬರು ಹೋಗುವುದರಿಂದ ಎಷ್ಟೊಂದು ತೊಂದರೆ ಆಗ್ತದೆ ನೋಡಿ ವಿದ್ಯಾರ್ಥಿಗಳೇ ಬಟ್ ಇಟ್ ವಾಸ್ ಎ ಎ ಲೋನ್ಲಿ ಅಚೀವ್ಮೆಂಟ್ ಇದು ಏಕಾಂತದಲ್ಲಿ ಸಾಧನೆ ಮಾಡಿದ ಹಾಗೆ ಅನಿಸಿಬಿಡ್ತದೆ ಅವಳಿಗೆ ದೇರ್ ವಾಸ್ ನೋವನ್ ಟು ಕಮ್ ಹೋಮ್ ಟು ಬಟ್ ದಿ ಸಿಲ್ಲಿ ಟಿ ವಿ ಮನೆಗೆ ಯಾರೂ ಬರದಂತೆಯಾಗಿ ಕೇವಲ ಟಿ ವಿ ನೋಡೋದರಲ್ಲಿ ಕಾಲಹರಣ ಮಾಡುವಂತೆ ಆಗಿಬಿಡ್ತದೆ ವಾಸ್ ನೋ ಒನ್ ಟು ಟಾಕ್ ಟು ಮನೆಯಲ್ಲಿ ಯಾರು ಪರಸ್ಪರ ಮಾತನಾಡುವುದನ್ನೇ ಬಿಡ್ತಾರೆ ಪಾಪ ಅವ್ರಿಗೆ ತುಂಬ ನೋವಾಗಿ ಬಿಟ್ಟಿರ್ತದೆ ಹರ್ ಮದರ್ ವಾಸ್ ಅಗೇನ್ ಹ್ಯಾಶ್ಡ್ ಹರ್ಯಾಶ್ಡ್ ಆ್ಯಂಡ್ ಓವರ್ ವರ್ಕ್ಡ್ ವಿತ್ ನೋ ಟೈಮ್ ಫಾರ್ ಎನಿಥಿಂಗ್ ನೋಡು ಹರ್ಯಾಶ್ಡ್ ಕಿರುಕುಳ ವರ್ಕ್ ಹೆಚ್ಚಿನ ಕೆಲಸ ಎನಿಥಿಂಗ್ ಯಾವುದಕ್ಕೂ ಅಂಜಲಿ ತೇಯ ತಾಯಿಗೆ ಹೆಚ್ಚಿನ ಕೆಲಸದ ಒತ್ತಡದಿಂದಾಗಿ ಯಾವುದಕ್ಕೂ ಸಮಯ ಸಿಗದಂತಾಗಿ ಮತ್ತೊಮ್ಮೆ ಮಾನಸಿಕ ರೊಳಕೊಳಕ್ಕೆ ಉಂಟಾಗ್ತಾಳೆ ಬಟ್ ಮೋಸ್ಟ್ ಆಫ್ ಆಲ್ ದಿ ನಾಯ್ಸ್ ಆ್ಯಂಡ್ ಬಸ್ಟಲ್ ಆಫ್ ಬಸಲ್ ಆಫ್ ಒನ್ ಬಿಗ್ ಹ್ಯಾಪಿ ಫ್ಯಾಮಿಲಿ ಹ್ಯಾಡ್ ಫ್ಯಾಡೆಡ್ ಇನ್ ಟು ಸೈಲೆನ್ಸ್ ನೋಡಿ ಬಸಲ್ ಗದ್ದಲ ನಾಯ್ಸ್ ಶಬ್ದ ಫ್ಯಾಡೆಡ್ ಕಳೆದುಕೊಂಡು ಸೈಲೆನ್ಸ್ ನೋಡಿ ದೊಡ್ಡ ಕುಟುಂಬದಲ್ಲಿ ಕಾಣುವ ಶಬ್ದ ಹಾಗೂ ಗದ್ದಲ ಕೊನೆಗೊಂದಿ ಶಾಂತ ವಾತಾವರಣಕ್ಕೆ ಬಂದು ಬಿಡ್ತದೆ ಅಂದರೆ ಅವರ ಕುಟುಂಬದಲ್ಲೇ ಸಂತೋಷವಿರಲಾರಾಗುತ್ತೆ ದಿ ಹೌಸ್ ಸಡನ್ಲಿ ಲುಕ್ ಟು ಬಿಗ್ ದಿನ ಕಳೆದಂತೆ ಮನೆ ತುಂಬ ದೊಡ್ಡದಾಗಿ ಕಾಣಲು ಶುರು ಮಾಡ್ತದೆ ಅಸಂತೋಷ ಕಾರಣ ಆಗ್ತದೆ ವಿದ್ಯಾರ್ಥಿಗಳೇ ಇನ್ನು ಫೋರ್ಟೀನ್ತ್ ಪ್ಯಾರ ನೋಡೋಣ ಲಾಸ್ಟ್ ಪ್ಯಾರ ನೋಡೋಣ ಫೆನ್ ದಿ ಫೋನ್ ರ್ಯಾಂಗ್ ದಿ ಫಾಲೋಯಿಂಗ್ ನೈಟ್ ಆ ದಿನ ರಾತ್ರಿ ಫೋನ್ ರಿಂಗ್ ಆಗ್ತದೆ ಜಸ್ಟ್ ಲೈಕ್ ದಿ ಹ್ಯಾಡ್ ಎಕ್ಸ್ಪೆಕ್ಟೆಡ್ ಇಟ್ ವುಡ್ ನೋಡಿ ಎಕ್ಸ್ಪೆಕ್ಟೆಡ್ ಊಯಿಸು ಅವರೆಲ್ಲರೂ ಇದು ಅಜ್ಜ ಅಜ್ಜಿಯರ ಫೋನ್ ಇರಬೇಕು ಎಂದು ಊಹೆ ಮಾಡಿರ್ತಾರೆ ಇಟ್ ವಾಸ್ ಅಂಜಲಿ ಹೂ ರ್ಯಾನ್ ಆ್ಯಂಡ್ ಪಿಕ್ಡ್ ಇಟ್ ಅಪ್ ಟು ಸೇ ಅಂಜಲಿ ತುಂಬ ಸಂತೋಷದಿಂದ ಓಡಿ ಹೋಗಿ ಫೋನನ್ನು ರಿಸೀವ್ ಮಾಡ್ತಾಳೆ ದಾದಾ ದಾದಿ ವೆನ್ ಆರ್ ಯು ಕಮಿಂಗ್ ಬ್ಯಾಕ್ ಅಜ್ಜ ಅಜ್ಜಿ ನೀವು ಮನೆಗೆ ಯಾವಾಗ ಬರ್ತೀರಾ ಎಂದು ಪ್ರಶ್ನೆ ಮಾಡ್ತಾಳೆ ನೋಡಿ ವಿದ್ಯಾರ್ಥಿಗಳೇ ಅದು ನಿಜವಾಗಿಯೂ ಅಜ್ಜ ಅಜ್ಜಿ ಫೋನ್ ಆಗಿರ್ತದೆ ಅವರು ನಾಳೆ ಬರ್ತೇನೆ ಅಂತ ಅಂತ ಹೇಳ್ತಾರೆ ತುಂಬ ಖುಷಿ ಪಡ್ತಾಳೆ ಅದರಂತೆ ಅವರು ಕೂಡ ಮನೆಗೆ ಮರಳಿ ಬರ್ತಾರೆ ಮತ್ತೆನೇ ಮೊದಲಿನ ಥರ ಅವರ ಕುಟುಂಬ ಸಂತೋಷದಲ್ಲಿ ತುಂಬ್ತದೆ ವಿದ್ಯಾರ್ಥಿಗಳೇ ಅವಿಭಕ್ತ ಕುಟುಂಬಗಳು ಮರೆಯಾಗುವ ಈ ಆಧುನಿಕ ಯುಗದಲ್ಲಿ ಇದೊಂದು ಉತ್ತಮ ರಚನೆಯಾಗಿದೆ ನೀವು ನಿಮ್ಮ ಅಜ್ಜ ಅಜ್ಜಿಯರೊಂದಿಗೆ ಕೂಡಿಕೊಂಡು ಆಟ ಆಡಿ ಅವರ ಅನುಭವವನ್ನು ನೀವು ಕಲಿಯಿರಿ ಅವರಿಗೆ ಸಹಾಯ ಮಾಡಿ ಗೌರವ ಕೊಡಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ಪಾಠದ ಸಾರಾಂಶ ಹಾಗೂ ಹೊಸ ಪದಗಳ ಅರ್ಥವನ್ನು ತಿಳಿದುಕೊಂಡೆವು ಇನ್ನು ಘಟಕದ ಪ್ರಮುಖ ಪ್ರಶ್ನೆ ಉತ್ತರವನ್ನು ತಿಳಿದುಕೊಳ್ಳೋಣ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ ಹೂ ರಿಮೂಡ್ ಅಂಜಲೀಸ್ ಥಿಂಗ್ಸ್ ಫ್ರಾಮ್ ಹರ್ ಕಬೋರ್ಡ್ ಅಂಜಲಿಯ ವಸ್ತುಗಳನ್ನು ಅವಳ ಬೀರಿನಿಂದ ಯಾರು ತೆಗೆತ್ತಾರೆ ಅಂಜಲೀಸ್ ಮದರ್ ರಿಮೂಡ್ ಅಂಜಲೀಸ್ ಥಿಂಗ್ಸ್ ಫ್ರಾಮ್ ಹರ್ ಕಬೋರ್ಡ್ ಅಂಜಲಿಯ ವಸ್ತುಗಳನ್ನು ಅವಳ ತಾಯಿ ಬೀರಿನಿಂದ ತೆಗೆದಿರ್ತಾರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಅಂಜಲಿ ಪೇರೆಂಟ್ಸ್ ಎಕ್ಸ್ಪೆಕ್ಟೆಡ್ ದಾದಾ ಅಂಡ್ ದಾದಿ ಟು ಲಿವ್ ವಿತ್ ದೆಮ್ ಅಂಜಲಿ ಪೋಷಕರು ದಾದಾ ಹಾಗೂ ದಾದಿ ಅವರೊಂದಿಗೆ ಇರಬೇಕೆಂದು ನಿರೀಕ್ಷೆ ಪಟ್ಟಿರ್ತಾರೆ ಇನ್ನು ತರ್ಡ್ ನೋಡೋಣ ವೇರ್ ವಾಸ್ ಅಂಜಲಿ ಗೋಯಿಂಗ್ ಟು ಸ್ಲೀಪ್ ವೆನ್ ಹ ರೂಮ್ ವಾಸ್ ವೆಕೇಟೆಡ್ ತನ್ನ ಕೊಠಡಿ ಖಾಲಿ ಮಾಡಿ ಅಂಜಲಿ ಎಲ್ಲಿ ಮಲಗ್ತಿರ್ತಾಳೆ ಅಂತ ಕ್ವಶನ್ ಕೇಳಿದ್ದಾರೆ ಅಂಜಲಿ ವಾಸ್ ಗೋಯಿಂಗ್ ಟು ಸ್ಲೀಪ್ ಆನ್ ಕೌಚ್ ಇನ್ ದ ಹಾಲ್ ಆಫ್ಟರ್ ವೆಕೇಟಿಂಗ್ ಹರ್ ರೂಮ್ ನೋಡಿ ಅಂಜಲಿ ತನ್ನ ಕೋಣೆಯನ್ನು ಖಾಲಿ ಮಾಡಿದ ನಂತರ ಹಾಲ್ನಲ್ಲಿರುವಂತಹ ಮಂಚದ ಮೇಲೆ ಅವಳು ಮಲಗ್ತಾ ಇರ್ತಾಳೆ ಇನ್ನು ಕ್ವಶನ್ ನಂಬರ್ ಫೋರ್ ಪಪ್ಪ ವಾಂಟೆಡ್ ಆಲ್ ಆಫ್ ದೆಮ್ ಟು ಲಿವ್ ಟುಗೆದರ್ ಆ್ಯಸ್ ಎ ಜಾಯಿಂಟ್ ಫ್ಯಾಮಿಲಿ ಅವರೆಲ್ಲರೂ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಬದುಕಬೇಕೆಂದು ಪಾಪ ಬಯಸಿರ್ತಾರೆ ಫೇರ್ ಡಿಡ್ ಬುವಾ ಲಿವ್ ಅಂಜಲಿ ಸೋದರತೆ ಎಲ್ಲಿ ವಾಸವಿರ್ತಾರೆ ಬುವಾ ಲಿವ್ ಇನ್ ದೆಹಲಿ ಅಂಜಲಿ ಸೋದರತೆ ದೇಹಿಯಲ್ಲಿ ವಾಸವಿರ್ತಾರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಮೆನ್ಷನ್ ದಿ ಆಕ್ಟಿವಿಟಿ ಅಂಜಲಿ ಇಸ್ ಇನ್ವಾಲ್ವ ಇನ್ ಶಿ ವಾಸ್ ನಾಟ್ ಬ್ರೈಟಿ ಅಂಜಲಿಯ ಸಿಟ್ಟು ಏಕೆ ಕಡಿಮೆ ಆಗ್ತದೆ ಅಂತ ಪ್ರಶ್ನೆ ಕೇಳಿದರೆ ದಾದಾ ಅಂಡ್ ದಾದಿ ವೇರ್ ಸೋ ಕೈಂಡ್ ಟು ಹರ್ ಅಂಡ್ ದೇ ಬಾಟ್ ಹರ್ ಎ ಪ್ರೆಟ್ಟಿ ಟಿ ಶರ್ಟ್ ಅಂಜಲಿ ಆಲ್ಸೋ ಅಡ್ಜಸ್ಟೆಡ್ ವಿತ್ ದಮ್ ಹರ್ ಆಂಗರ್ ಕೇಮ್ ಡೌನ್ ದಾದಾ ಮತ್ತು ದಾದಿ ಅಂಜಲಿಯೊಂದಿಗೆ ಕರ್ಣದಿಂದ ನಡೆದುಕೊಳ್ತಾರೆ ಮತ್ತು ಅವಳಿಗೆ ಸುಂದರವಾದ ಒಂದು ಟಿ ಶರ್ಟನ್ನು ಕೊಡಿಸ್ತಾರೆ ಅಂಜಲಿ ಕೂಡ ಅವರೊಂದಿಗೆ ಹೊಂದಾಣಿಕೆ ಮಾಡ್ಕೋತಾಳೆ ಹೀಗಾಗಿ ತನ್ನ ಕೋಪವನ್ನು ಕಡಿಮೆ ಮಾಡ್ಕೋತಾಳೆ ನೆಕ್ಸ್ಟ್ ಕ್ವಶನ್ ನೋಡೋಣ ವಾಟ್ ಮೇಡ್ ದ ಫ್ಯಾಮಿಲಿ ಫೀಲ್ ಅಕ್ವರ್ಡ್ ವಿತ್ ದಿ ಅರೈವಲ್ ಆಫ್ ದಿ ಗ್ರ್ಯಾಂಡ್ ಪೇರೆಂಟ್ಸ್ ಅಜ್ಜ ಅಜ್ಜಿಯರ ಆಗಮನದಿಂದ ಕುಟುಂಬದಲ್ಲಿ ಯಾವ ಥರ ತೊಂದರೆ ಉಂಟಾಗ್ತದೆ ಅಂತ ಕೇಳ್ತಾರೆ ದಿ ಗ್ರ್ಯಾಂಡ್ ಪೇರೆಂಟ್ಸ್ ವು ಅಪ್ ಮಚ್ ಬಿಫೋರ್ ಎನಿ ಒನ್ ಎಲ್ಸ್ ಗಾಟ್ ಅಪ್ ಇನ್ ದ ಮಾರ್ನಿಂಗ್ ದಿಸ್ ಮೇಡ್ ದೆಮ್ ಟು ಫೀಲ್ ಅಕ್ವರ್ಡ್ ನೋಡಿ ಎಲ್ಲರೂ ಎದ್ದೆಳುಗಿತ್ತಲೂ ಬೋಬನೆ ಅಜ್ಜ ಅಜ್ಜಿಯರು ಹೇಳುತ್ತಿದ್ದರು ಇದು ಅವರಿಗೆ ವಿಚಿತ್ರವೆನಿಸ್ತದೆ ಯಾರಿಗೆ ಅವರ ತಂದೆ ತಾಯಿಗಳಿಗೆ ಹಾಗೂ ಅಂಜಲಿಗೆ ಇನ್ನು ತರ್ಡ್ ಕ್ವಶನ್ ನೋಡೋಣ ಪಿಕೋ ಟು ಎಕ್ಸಾಂಪಲ್ ಫ್ರಮ್ ದ ಏಟ್ ಪ್ಯಾರಾಗ್ರಾಫ್ ಟು ಶೋ ದ್ಯಾಟ್ ದಿ ಗ್ರ್ಯಾಂಡ್ ಪೇರೆಂಟ್ಸ್ ಅಬ್ಜೆಕ್ಟೆಡ್ ಟು ದೇರ್ ಹ್ಯಾಬಿಟ್ಸ್ ಅಜ್ಜ ಅಜ್ಜಿಯರು ತಮ್ಮ ಅಭ್ಯಾಸವನ್ನು ಆಕ್ಷೇಪಿಸಿದ್ದಾರೆಂದು ತೋರಿಸಲು ಎಂಟನೇ ಪ್ಯಾರದಲ್ಲಿ ಯಾವ ಉದಾಹರಣೆಯನ್ನು ನೀಡಿದ್ದಾರೆ ಉದಾಹರಣೆಯನ್ನು ಆರಿಸಿ ಬರೀರಿ ಅಂತ ಕೇಳ್ತಾರೆ ದೇ ಅಬ್ಜೆಕ್ಟೆಡ್ ಟು ಲಿಸನಿಂಗ್ ಪಾಪ್ ಮ್ಯೂಸಿಕ್ ವಾಸ್ ನಾಯ್ಸ್ ಆ್ಯಂಡ್ ಈಟಿಂಗ್ ಐಸ್ ಕ್ರೀಮ್ಸ್ ವೇರ್ ನಾಟ್ ಗುಡ್ ಫಾರ್ ಹೆಲ್ತ್ ಪಾಪ್ ಸಂಗೀತವನ್ನು ಕೇಳುವುದನ್ನು ಹಾಗೂ ಐಸ್ ಕ್ರೀಮ್ ತಿನ್ನುವುದನ್ನು ಆರೋಗ್ಯಕ್ಕೆ ಹಾನಿಕರ ಎಂದು ಅಜ್ಜ ಅಜ್ಜಿಯರು ಆಕ್ಷೇಪಿಸಿದರು ಎಂದು ಎಂಟನೇ ಪ್ಯಾರದಲ್ಲಿ ನೀಡಿದ್ದಾರೆ ಇನ್ನು ಫೋರ್ತ್ ಕ್ವಶನ್ ನೋಡೋಣ ವಾಟ್ ಡಿಡ್ ಅಂಜಲಿ ಫೀಲ್ ಅಬೌಟ್ ದಿ ಹೌಸ್ ಅಂಜಲಿಗೆ ಮನೆಯ ಬಗ್ಗೆ ಏನು ಅನಿಸ್ತದೆ ಅಂಜಲಿ ಫೆಲ್ಟ್ ದ್ಯಾಟ್ ಶಿ ಹ್ಯಾಡ್ ಸಡನ್ಲಿ ಬೀನ್ ಇಂಪ್ರೆಸೆಡ್ ದಿ ಹೌಸ್ ಲುಕ್ ಟೂ ಸ್ಮಾಲ್ ಅಂಜಲಿ ಮನೆ ಜೈಲಿನ ಥರ ಹಾಗೂ ಮನೆ ತುಂಬ ಚಿಕ್ಕದಾಗಿ ಎಂದು ಅನಿಸ್ತದೆ ಇನ್ನು ಫಿಫ್ತ್ ನೋಡೋಣ ಡಿಸ್ಕ್ರೈಬ್ ದಿ ಚೇಂಜಸ್ ದ್ಯಾಟ್ ಆರ್ ಮೆನ್ಷನ್ಡ್ ಇನ್ ದಿ ಎಲೆವೆಂತ್ ಪ್ಯಾರಾಗ್ರಾಫ್ ಹನ್ನೊಂದನೇ ಪ್ಯಾರಾಗ್ರಾಫ್ ನೀಡಿರುವಂಥ ಬದಲಾವಣೆಗಳನ್ನು ವಿವರಿಸಿರಿ ಅಂತ ಹೇಳ್ತಾರೆ

ರುಚಿಕರವಾದ ಪಕೋಡಾ ಹಾಗೂ ತರಕಾರಿ ಪಲ್ಯ ಉಪ್ಪಿನ ಹೀಗೆ ವಿವಿಧ ರೀತಿಯ ಮುಷ್ಠಾನ ಭೋಜವನ್ನು ಬಿಡಿಸ್ತಾರೆ ಅವಳ ತಾಯಿ ಮಗಳ ಜೊತೆ ಹೆಚ್ಚಿನ ಸಮಯ ಕಳೆಯಲು ಸಮಯ ಸಿಕ್ಕಂತಾಗ್ತದೆ ಅವಳಿಗೆ ಮನೆ ಕೆಲಸ ಕಡಿಮೆ ಆಗಿದ್ದರಿಂದ ಜವಾಬ್ದಾರಿ ಕೂಡ ಕಡಿಮೆ ಆಗ್ತದೆ ಈ ರೀತಿ ಬದಲಾವಣೆಗಳನ್ನು ಹನ್ನೊಂದನೇ ಪೇಹಾರದಲ್ಲಿ ನೀಡಿದ್ದಾರೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ನೋಡೋಣ ಮೈ ಸಿಸ್ಟರ್ ಆ್ಯಂಡ್ ಬ್ರದರ್ ಆಲ್ ಕಾರ್ಡ್ ಮೈ ಸಿಬ್ಲಿಂಗ್ಸ್ ನನ್ನ ಸಹೋದರಿ ಮತ್ತು ಸಹೋದರನು ಏನು ಕರೀತಾರೆ ಒಡ ಅಂತ ಕರೀತಾರೆ ಮೈ ಫಾದರ್ಸ್ ಮದರ್ ಈಸ್ ಮೈ ಪಾರ್ಷಿಯಲ್ ಗ್ರ್ಯಾಂಡ್ ಮದರ್ ನನ್ನ ತಂದೆಯ ತಾಯಿಯನ್ನು ನನ್ನ ಅಜ್ಜಿ ಅಂತ ಕರಿತೀವಿ ನನ್ನ ನೋಡಿ ಮೈ ಫಾದರ್ಸ್ ಫಾದರ್ ಈಸ್ ಮೈ ಪಾರ್ಷಿಯಲ್ ಗ್ರ್ಯಾಂಡ್ ಫಾದರ್ ನನ್ನ ನನ್ನ ತಾಯಿಯ ತಂದೆಯನ್ನು ನನ್ನ ಅಜ್ಜ ಅಂತ ಕರಿತೀವಿ ಮೈ ಮದರ್ಸ್ ಫಾದರ್ ಈಸ್ ಮೈ ಮೆಟರ್ನಲ್ ಗ್ರ್ಯಾಂಡ್ ಫಾದರ್ ನೋಡಿ ನನ್ನ ತಾಯಿಯ ತಂದೆಯನ್ನು ಕೂಡ ನಾವೇನು ಕರಿತೀವಿ ಅಜ್ಜ ಅಂತ ಕರಿತೀವಿ ಮೈ ಮದರ್ಸ್ ಮದರ್ ಈಸ್ ಮೈ ಮೆಟರ್ನಲ್ ಗ್ರ್ಯಾಂಡ್ ಮದರ್ ನೋಡ್ರಿ ಅವ್ರನ್ನೂ ಕೂಡ ನಾವು ಅಜ್ಜಿ ಅಂತ ಕರಿತೀವಿ ವಿದ್ಯಾರ್ಥಿಗಳೇ ನಾವು ಸ್ವಲ್ಪ ಇಲ್ಲಿ ಲುಕ್ ಅಪ್ ಡಿಕ್ಷನರಿ ಆ್ಯಂಡ್ ರೈಟ್ ದ ಮೀನಿಂಗ್ಸ್ ಆಫ್ ದ ಫಾಲೋಯಿಂಗ್ ರಿಲೇನ್ಶಿಪ್ರಿ ಇಲ್ಲಿ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ನೋಡಿ ಏನೇನು ಅಂತಾರೆ ನೋಡೋಣ ಒಂದೊಂದಾಗಿ ಕಝಿನ್ ದಿ ಸನ್ ಆರ್ ಡಾಟರ್ ಆಫ್ ಆ್ಯನ್ ಅಂಕಲ್ ಆರ್ ಆಂಟ್ ಆಂಟಿಯ ಮಗ ಅಥವಾ ಮಗಳನ್ನ ನಾವೇನು ಕರಿತೀವಿ ಕಝಿನ್ ಅಂತ ಕರಿತೀವಿ ನೀಪ್ಪ ನೋಡಿ ನೆಕ್ಸ್ಟ್ ಎ ಸನ್ ಆಫ್ ಒನ್ಸ್ ಬ್ರದರ್ ಆರ್ ಸಿಸ್ಟರ್ ನೋಡಿ ವಿದ್ಯಾರ್ಥಿಗಳೇ ಸಹೋದರ ಅಥವಾ ಸಹೋದರಿಯ ಮಗನನ್ನು ನಾವೇನ್ ಅಂತ ಕರಿತೀವಿ ನೀಸ್ ನೋಡ್ರಿ ಎ ಡಾಟರ್ ಆಫ್ ಒನ್ಸ್ ಬ್ರದರ್ ಆರ್ ಸಿಸ್ಟರ್ ನೋಡಿ ಅಂದ್ರೆ ಸಹೋ ತಂದೆ ಅಥವಾ ತಾಯಿಯ ಸಹೋದರಿ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಆಂಟ್ ದ ಸಿಸ್ಟರ್ ಆಫ್ ಒನ್ಸ್ ಫಾದರ್ ಮದರ್ ಆರ್ ದಿ ವೈಫ್ಸ್ ಒನ್ಸ್ ನೋಡಿ ಅಂದ್ರೆ ತಂದೆ ಅಥವಾ ತಾಯಿಯ ಸಹೋದರ ಅಂಕಲ್ ದಿ ಬ್ರದರ್ ಆಫ್ ಒನ್ಸ್ ಫಾದರ್ ಆರ್ ಮದರ್ ಸಿಬ್ಲಿಂಗ್ಸ್ ಮೇಲೆ ನೀಡಿದ್ದೀವಿ ಗ್ರ್ಯಾಂಡ್ ಮದರ್ ಅಜ್ಜ ಗ್ರ್ಯಾಂಡ್ ಫಾದರ್ ಅಜ್ಜ ಗ್ರ್ಯಾಂಡ್ ಮದರ್ ಅಜ್ಜಿ ಗ್ರ್ಯಾಂಡ್ ಫಾದರ್ ಅಜ್ಜ ಕಂಪ್ಲೀಟ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ವಿತ್ ದಿ ಟರ್ಮ್ಸ್ ಗಿವನ್ ಇನ್ ದ ಬಾಕ್ಸ್ ನೋಡಿದ್ದೀವಿ ಒನ್ಸ್ ಐ ವಿಸಿಟೆಡ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಹೌಸ್ ಇನ್ ಎ ವಿಲೇಜ್ ಅಲಾಂಗ್ ವಿತ್ ಮೈ ಪೇರೆಂಟ್ಸ್ ಬ್ರದರ್ ಆ್ಯಂಡ್ ಸಿಸ್ಟರ್ ದೇರ್ ಆಲ್ ಮೈ ಅಂಕಲ್ಸ್ ಆ್ಯಂಡ್ ಆಂಟ್ಸ್ ಹ್ಯಾಡ್ ಕಮ್ ವಿತ್ ದೇರ್ ಚಿಲ್ಡ್ರನ್ ವಿ ಎ ಡೆಲಿಜಿಯಸ್ ಫುಡ್ ಪ್ರಿಪೇರ್ಡ್ ಬೈ ಮೈ ಡಿಯರ್ ಗ್ರ್ಯಾಂಡ್ ಮದರ್ ಮೈ ಲವಿಂಗ್ ಗ್ರ್ಯಾಂಡ್ ಫಾದರ್ ಟೋಲ್ಡ್ ಅಸ್ ಎ ಲಾಟ್ ಆಫ್ ಸ್ಟೋರೀಸ್ ಎಟ್ ನೈಟ್ ಐ ಪ್ಲೇಡ್ ವಿತ್ ಮೈ ಸಿಬ್ಲಿಂಗ್ಸ್ ಆ್ಯಂಡ್ ಕಜಿನ್ಸ್ ಆ್ಯಂಡ್ ಕ್ಲಾಂಬರ್ ಟ್ರೀಸ್ ಇನ್ ದಿ ಹ್ಯೂಗ್ ಗಾರ್ಡನ್ ಓ ವಿ ರಿಯಲಿ ಹ್ಯಾಡ್ ಎ ಗುಡ್ ಟೈಮ್ ಟುಗೆದರ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾರೆ ಈ ಪದಗಳನ್ನ ತುಂಬಿಕೊಂಡು ನೀವು ಕೂಡ ಬರೀರೋ ವಿದ್ಯಾರ್ಥಿಗಳಿಗೆ ಇನ್ನು ಸೀಟು ನೋಡೋಣ How different uh, was the lifestyle of Anjali's from that her grandparents? Note with that way. Anjali's lifestyle was just contrast to her grandparents. They lived in a little village and led a very simple life. Uh, their, uh, their way was things is led a very simple life. Uh, their way of thinking is completely changed. But Anjali's life was modern style. Her taste of food, clothes, it is all our. ಡಿಫ್ರೆಂಟ್ ಅಂದರೆ ವಿದ್ಯಾರ್ಥಿಗಳೇ ಅಂಜಲಿಯ ಜೀವನ ಶೈಲಿ ತನ್ನ ಅಜ್ಜಿಯ ಜೀವನ ಶೈಲಿಗಿಂತ ತುಂಬ ತದ್ವಿರದವಾಗಿರ್ತದೆ ಹಳ್ಳಿಯಲ್ಲಿ ತುಂಬ ಸರಳ ಜೀವನ ನಡೆಸ್ತಾ ಇರ್ತಾರೆ ಅವರು ವಿಚಾರ ಶೈಲಿ ಉಪಯೋಗಿಸಿದ ವಸ್ತುಗಳು ತುಂಬ ಸರಳತೆಯಿಂದ ಕೂಡಿರ್ತವೆ ಆದರೆ ಅಂಜಲಿ ವಿಚಾರಗಳು ಆಧುನಿಕ ರೀತಿಯಲ್ಲಿ ಇರ್ತವೆ ಅವಳ ಉಡುಗೆ ತೊಡಿಗಳು ಆಹಾರ ಇತ್ಯಾದಿ ಎಲ್ಲವೂ ಕೂಡ ಪರಸ್ಪರ ವಿಭಿನ್ನವಾಗಿರ್ತದೆ ನೆಕ್ಸ್ಟ್ ಕ್ವಶನ್ ನೋಡೋಣ ಡಿಸ್ಕ್ರೈಬ್ ಹೌ ಇಸ್ ಬಿಹೇವ್ಡ್ ವಿತ್ ಆರ್ ಗ್ರ್ಯಾಂಡ್ ಪೇರೆಂಟ್ಸ್ ಇನ್ ದ ಬಿಗಿನಿಂಗ್ ಅಂಜಲಿ ತನ್ನ ಅಜ್ಜ ಅಜ್ಜಿಯವರೊಂದಿಗೆ ಆರಂಭದಲ್ಲಿ ಹೇಗೆ ವರ್ತಿಸುತ್ತಾಳೆ ಎಂಬುದನ್ನು ವಿವರಿಸ್ರಿ ಅಂತ ಹೇಳ್ತಾರೆ ಶಿ ವಾಸ್ ದಿ ಓನ್ಲಿ ಚೈಲ್ಡ್ ಆಫ್ ಹರ್ ಪೇರೆಂಟ್ಸ್ ಶಿ ವಾಸ್ ನೆವರ್ ರೆಡಿ ಟು ಶೇರ್ ಹರ್ ಥಿಂಗ್ಸ್ ವಿತ್ ಅದರ್ಸ್ ಸೊ ಶಿ ವಾಸ್ ಡಿಸ್ಟರ್ಬ್ಡ್ ಆ್ಯಂಡ್ ಬಿಹೇವ್ಡ್ ರೌಡ್ಲಿ ಶಿ ವುಡ್ ನಾಟ್ ಟಾಕ್ ಮಚ್ ಆ್ಯಂಡ್ ಪ್ರಿಟೆಂಡ್ ಟು ಬಿ ಇಂಪ್ರೆಸನ್ಡ್ ಇನ್ ವಾಚಿಂಗ್ ಹರ್ ಫೇವ್ರೇಟ್ ಪ್ರೋಗ್ರಾಮ್ ಆನ್ ಟಿ ವಿ ಬಟ್ ಶಿ ಡಿಡ್ ನಾಟ್ ಕಂಪ್ಲೇನ್ ಡೈರೆಕ್ಟ್ಲಿ ಸಿನ್ಸ್ ಶಿ ವಾಸ್ ಆಫ್ರೆ ಆಫ್ ಹರ್ ಫಾದರ್ ಅವಳು ಅವರ ಹೆತ್ತವರಿಗಾಗಿ ಏಕೈಕ ಇರ್ತಾಳೆ ವಿದ್ಯಾರ್ಥಿಗಳೇ ತನ್ನ ವಿಷಯಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಅವಳು ಇಷ್ಟಪಡ್ತಾ ಇರೋದಿಲ್ಲ ಆದ್ದರಿಂದ ಅವಳು ಅಸಭ್ಯವಾಗಿ ವರ್ತನೆ ಮಾಡ್ತಿರ್ತಾಳೆ ಮತ್ತು ತೊಂದರೆಗೀಡಾಗ್ತಿರ್ತಾಳೆ ಹಾಗೂ ಟಿ ವಿಯಲ್ಲಿ ತನ್ನ ನೆಚ್ಚಿನ ಕಾರ್ಯಕ್ರಮವನ್ನು ನೋಡಿದರೂ ಕೂಡ ನೋಡಿದಂತೆ ನಟನೆ ಮಾಡ್ತಿರ್ತಾಳೆ ಆದರೆ ಅವಳು ತನ್ನ ತಂದೆಗೆ ತುಂಬ ಹೆದರುವುದರಿಂದ ನೇರವಾಗಿ ದೂರು ನೀಡ್ತಾ ಇರೋದಲ್ಲ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಕ್ವಶನ್ ನೋಡೋಣ What changes were seen after the grandparents started living with them? In the beginning, there was a little where different. After some days, the grandparents and Anjali's both were adjusted. Anjali's, singer, Anjali's anger sorry, anger came down. Dada helped Anjali's with her projects and helped in math syllabus. He read the newspaper headlines to her. ದಾದಿ ಮೇಡ್ ಡಿವೈನ್ ರೆಸಿಪೀಸ್ ಬೋತ್ ವೇರ್ ಕೈಂಡ್ ಟುವರ್ಡ್ಸ್ ಅಂಜಲಿ ಅಂಜಲಿ ಮದರ್ ವಾಸ್ ಆಲ್ಸೋ ಸ್ಯಾಟಿಸ್ಫೈಡ್ ಸಿ ವಾ ಸೋ ಮಚ್ ರಿಲ್ಯಾಕ್ಸ್ಡ್ ಆ್ಯಂಡ್ ಹ್ಯಾಡ್ ಮೋರ್ ಟೈಮ್ ಫಾರ್ ಹರ್ ಡಾಟರ್ ಆರಂಭದಲ್ಲಿ ಸ್ವಲ್ಪ ಭಿನ್ನವಾಗಿದ್ದರು ಕೆಲವು ದಿನಗಳ ನಂತರ ಅಜ್ಜ ಮತ್ತು ಅಜ್ಜಲಿ ಇಬ್ಬರು ಹೊಂದಾಣಿಕೆ ಮಾಡಿಕೊಂಡರು ಅಜ್ಜಲಿ ಕೋಪ ಕಡಿಮೆ ಆಗ್ತದೆ ಅವಳ ಪ್ರಾಜೆಕ್ಟ್ ವರ್ಕ್ಗೆ ದಾದ ಸಹಾಯ ಮಾಡ್ತಿರ್ತಾರೆ ಗಣಿತ ಸಮಸ್ಯೆಗಳನ್ನು ಬಿಡಿಸುವಲ್ಲಿ ಕೂಡ ಸಹಾಯ ಮಾಡ್ತಿರ್ತಾರೆ ಅವಳಿಗೆ ಪ್ರಮುಖ ಸುದ್ದಿಗಳನ್ನು ಓದಿ ಹೇಳ್ತಾ ಇರ್ತಾರೆ ದಾದಿ ರುಚಿಕರವಾದ ಅಡುಗೆ ಮಾಡ್ತಿರ್ತಾಳೆ ಅಂಜಲಿಯ ಬಗ್ಗೆ ಪ್ರೀತಿಯಿಂದ ನೋಡಿಕೊಳ್ಳೋರು ಇನ್ನೊಬ್ಬರು ಕೂಡ ಇದ್ದಾರೆ ಎಂದು ಅಂಜಲಿಗೆ ಅಂಜಲಿ ತಾಯಿಗೆ ತುಂಬ ಸಂತೋಷವಿರ್ತದೆ ತಾನು ಹೆಚ್ಚು ಸಮಯವನ್ನು ಮಗಳೊಂದಿಗೆ ಕಳೆಯಲು ಸಮಯ ಕೂಡ ಸಿಗ್ತಾ ಇರ್ತದೆ ಇಷ್ಟೆಲ್ಲ ಬೆನಿಫಿಟ್ಗಳು ಇರ್ತವೆ ವಿದ್ಯಾರ್ಥಿಗಳೇ ವೈ ಡಿಡ್ ಅಂಜಲಿ ಬಿಹೇವ್ ರೂಡ್ಲಿ ವಿತ್ ಹರ್ ಗ್ರ್ಯಾಂಡ್ ಪೇರೆಂಟ್ಸ್ ಅಂಜಲಿ ತನ್ನ ಅಜ್ಜಿಯರೊಂದಿಗೆ ಏಕೆ ಅಸಭ್ಯವಾಗಿ ವರ್ತಿಸ್ತಿರ್ತಾಳೆ ಎಸ್ ಎ ಸಿಂಗಲ್ ಆ್ಯಂಡ್ ಲೋನ್ಲಿ ಆಫ್ ಅವರ್ ಪೇರೆಂಟ್ಸ್ She led an independent and careful life. She was not ready to share her things with others. When grandparents came to her home, she felt uncomfortable and convinced to show her disagreement. She behaved rudely with her grandparents. ಅವಳು ಒಂಟೆಯಗಿರುದರಿನ್ದ ಸ್ವತಂತ್ರ ಮತ್ತು ನಿರಾತಂಕ ಜೀವನ ನಡಸ್ತರಿತಾಲೆ. ಅಜ್ಜಿ ಮನೆಗೆ ಬಂದಾಗ ಅವಳು ಹಲವಾರು ಅನಾನುಕೂಲತೆಯನ್ನು ಅನುಭವಿಸ್ತಾಳೆ ಹೀಗಾಗಿ ತನ್ನ ಭಿನ್ನಾಭಿಪ್ರಾಯವನ್ನು ತೋರಿಸಲು ಅವಳು ತನ್ನ ಅಜ್ಜಿಯೊಂದಿಗೆ ಅಸಭ್ಯ ವರ್ತನೆಯನ್ನು ಮಾಡ್ತಾಳೆ ಇಫ್ ಯು ವೇರ್ ಅಂಜಲಿ ಅ ಪ್ಲೇಸ್ ಹೌ ಯುಡ್ ಯು ಹ್ಯಾವ್ ರಿಯಾಕ್ಟೆಡ್ ನೀವು ಅಂಜಲಿಯ ಸ್ಥಳದಲ್ಲಿದ್ದರೆ ನೀವು ಹೇಗೆ ಪ್ರತೀಕ್ಷಿಸ್ತಿರ್ತೀರಿ ನೋಡಿ ಕೇಳಿ ಈ ಉತ್ತರವನ್ನು ನೀವೇ ಬರೆಯಲು ಪ್ರಯತ್ನಿಸಿ ಇಲ್ಲವಾದರೆ ಕಮೆಂಟ್ ಮಾಡಿ ಉತ್ತರವನ್ನು ಆ್ಯಡ್ ಮಾಡ್ತೇನೆ ಲಾಸ್ಟ್ ಕ್ವಶನ್ ನೋಡಿದೆ ಎಕ್ಸ್ಪ್ಲೇನ್ ದಿ ರೀಸನ್ಸ್ ಫಾರ್ ದಿ ಚೇಂಜ್ ಇನ್ ಅಂಜಲಿ ಇಸ್ ಬೈ ದಿ ಎಂಡ್ ಆಫ್ ದಿ ಸ್ಟೋರಿ ಕಥೆಯ ಅಂತ್ಯದ ವೇಳೆಗೆ ಅಂಜಲಿಯಲ್ಲಿ ಬದಲಾವಣೆ ಕಾರಣವನ್ನು ವಿವರಿಸ್ರಿ ಅಂತ ಕೇಳ್ತಾರೆ ಆಫ್ಟರ್ ದಿ ಗ್ರ್ಯಾಂಡ್ ಪೇರೆಂಟ್ಸ್ ವೆಂಟ್ ಟು ಹರ್ ಬಸ್ ಹೌಸ್ ಶಿ ಫೆಲ್ಟ್ ಲೋನ್ಲಿ ಆ್ಯಂಡ್ ದಿ ಬಿಗ್ ಹ್ಯಾಪಿ ಫ್ಯಾಮಿಲಿ ವಾ ಚೇಂಜ್ ಟು ಸೈಲೆಂಟ್ ಹೌಸ್ ಸಿ ಫೆಲ್ಟ್ ದಿ ಶಿ ಫೆಲ್ಟ್ ದಿ ಲ್ಯಾಕ್ ಆಫ್ ಲವ್

ನೀವು ಯಾವಾಗ ಬರ್ತೀರಾ ಎಂದು ಕೇಳ್ತಾಳೆ ಈ ವರ್ತನೆ ಅವಳನ್ನು ಮೊದಲಿಗಿಂತಲೂ ಭಿನ್ನವಾಗಿದ್ದಾಳೆ ಎಂಬುದನ್ನು ತೋರಿಸ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ಪ ಘಟಕದ ಪ್ರಮುಖ ಪ್ರಶ್ನೆಗಳನ್ನು ಉತ್ತರವನ್ನು ತಿಳಿದುಕೊಂಡಿವಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಒಂದು ಲೈಕ್ ಇನ್ನೊಂದು ವಿಡಿಯೋ ಮಾಡಲು ಉತ್ಸಾಹ ನೀಡುತ್ತದೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು